ನೋಡಿ 2015 ಅಲ್ಲಿ ಎಸಿಎ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಫೋರ್ ಸೆಮಿಸ್ಟರ್ ಬಿಕಾಮ್ ಗೆ ಒನ್ ಕ್ವೆಶ್ಚನ್ ಇದೆ ಫೈವ್ ಮಾರ್ಕ್ಸ್ ಮರ್ಜರ್ಸ್ ಅಂಡ್ ಅಕ್ವಿಷನ್ ಅಲ್ಲಿ ಓದ್ಬೋಣ. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ. ಏನಂತೆ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ನಿಮ್ಗೆ ಜರ್ನಲ್ ಎಂಟ್ರೀಸ್ ಅಂದ್ರೆ ಕೋಪ ಅಲ್ವಾ? ನಾನು ಕೋಪ ಇಲ್ದಾಗೆ ನಗ್ನಗ್ತ ಹೆಂಗ್ ಬರೆಯೋದು ಅಂತ ಹೇಳ್ಬೋದು. ಫಸ್ಟ್ ಏನೇನಿದೆ ನೋಡೋಣ. ವ್ಯಾಲ್ಯೂ ಆಫ್ ಅಸೆಟ್ಸ್ ಆಸ್ ಪರ್ ದ ಬ್ಯಾಲೆನ್ಸ್ ಶೀಟ್ 50,43,140. Agreed value of assets taken over 36,43,140. Liabilities as per balance sheet 6,43,140. Liabilities not taken over 43,140. Purchase consideration to be discharged in equity shares of rupees 10 each. ನೀವೆ ಹೇಳಿ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕೊಡ್ತಾ ಇದ್ದಾನಂತೆ, ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾನೆ, ಎಷ್ಟು ಶೇರ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾನ? ಹೇಳಿದಾನ? ಇಲ್ಲ. ಹೋಗ್ಲಿ, ಅಸೆಟ್ಸ್ ಕೊಟ್ಟಿದ್ದಾನ, ಎಷ್ಟು ತಗೊಂಡೋಗ್ತಾ ಇದ್ದೀನಿ ಅಂತ, ಎಷ್ಟು ಲಯಬಿಲಿಟಿ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿದಾನ? ಹೇಳಿದಾನೆ. ಹಾಗಾದ್ರೆ ಯಾವ ಮೆಥಡ್ ಇದು? ನೆಟ್ ಅಸೆಟ್ ಮೆಥಡ್. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಇದು ಯಾವ ಮೆಥಡ್? ನೆಟ್ ಅಸೆಟ್ ಮೆಥಡ್. ಹಾಗಾದ್ರೆ ಈ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಸರ್ ಫಸ್ಟ್ ಅಂತ ಹೇಳಿದ್ರೆ, ಫಸ್ಟ್ ಅಗ್ರೀಡ್ ವ್ಯಾಲ್ಯೂ ಆಫ್ ಏನಿದು, ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್. ನೋಡಿ, ಟೋಟಲ್ ಅಸೆಟ್ಸ್ 50,43,140 ಇದೆಯಂತೆ. ಆದ್ರೆ ಅದರಲ್ಲಿ ತಗೊಂಡೋಗ್ತಾ ಇರೋದು ಎಷ್ಟು ಅಸೆಟ್ಸ್ ಅಂತೆ? 36,43,140 ರುಪೀಸ್ ಅಷ್ಟು ಅಸೆಟ್ಸ್ ನ ತಗೊಂಡೋಗ್ತಾ ಇದೆ. ಲಯಬಿಲಿಟೀಸ್ ಎಷ್ಟು ತಗೊಂಡೋಗ್ತಾ ಇದೀವಂತೆ? ಲಯಬಿಲಿಟೀಸ್ ಟೇಕನ್ ಓವರ್. ಏನಿದು? ಲಯಬಿಲಿಟೀಸ್ ಟೇಕನ್ ಓವರ್. ನೋಡಿ, ಒಟ್ಟು ಈ ಸೆಲ್ಲಿಂಗ್ ಕಂಪನಿನಲ್ಲಿ 6,43,140 ರುಪೀಸ್ ಅಷ್ಟು ಏನಿತ್ತಂತೆ? ಲಯಬಿಲಿಟೀಸ್ ಇತ್ತಂತೆ. ಆ ಲಯಬಿಲಿಟೀಸ್ ಅಲ್ಲಿ ಎಷ್ಟು ತಗೊಂಡೋಗ್ತಾ ಇಲ್ವಂತೆ? 43,140 ಅಷ್ಟು ತಗೊಂಡೋಗ್ತಾ ಇಲ್ಲ. ನಮಗ್ ಬೇಕಾಗಿರೋದೇನು? ಯಾವ್ದು ತಗೊಂಡೋಗ್ತಾ ಇದ್ದಾನೆ ಅದು ಬೇಕು. ಹಾಗಾದ್ರೆ 43,140 ತಗೊಂಡು ಹೋಗ್ತಾ ಇಲ್ಲ. ಸೊ ಹಾಗಾದ್ರೆ ಇನ್ ಎಷ್ಟು ತಗೊಂಡೋಗ್ತಾ ಇದ್ದಾನೆ? 6 ಲ್ಯಾಕ್ ರುಪೀಸ್ ಅಷ್ಟು ತಗೊಂಡು ಹೋಗ್ತಾ ಇದ್ದ. ಹಾಗಾದ್ರೆ ಎಷ್ಟು ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ದೇನೆ ಮೈನಸ್ ಎಷ್ಟು ಲಯಬಿಲಿಟೀಸ್ ತಗೊಂಡು ಹೋಗ್ತಾ ಇದ್ದೇನೆ, ಇನ್ ಎಷ್ಟು ಬರುತ್ತಪ್ಪ? 30,43,140 ರುಪೀಸ್ ನ ಏನಂತ ಕರೆಯೋಣ? ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಓಕೆನಾ? ಇಲ್ಲಿ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ 2 ಮಾರ್ಕ್ಸ್ ಬರುತ್ತೆ. ಓಕೆನಾ? ಈಗ ಜರ್ನಲ್ ಎಂಟ್ರೀಸ್ ಮಾಡಬೇಕು. ಕರೆಕ್ಟಾ? ನಿಮ್ಗೆಲ್ಲ ಇದೆ ಅಲ್ವಾ ಕಷ್ಟ? ಕಷ್ಟನ ಅಲ್ವಾ? ಹೌದು ಸರ್. ನಾನು ಈಸಿಯಾಗಿ ಹೇಳ್ತೀನಿ. ಫಸ್ಟ್ ಡೇಟು, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಡೆಬಿಟ್ ಅಂಡ್ ಕ್ರೆಡಿಟ್ ಇರ್ಲಿ, ಸುಮ್ಮನೆ ಯಾಕೆ? ಫಸ್ಟ್ ಒನ್, ಯಾವಾಗ್ಲೂ ಫಸ್ಟ್ ಜರ್ನಲ್ ಎಂಟ್ರಿ ಇಲ್ಲಿ ನಾನು ಇವತ್ತಿಂದಾನೆ ಕಟ್ಪಾಠ ಮಾಡ್ಕೊಳ್ರಿ. ಇದು ಜರ್ನಲ್ ಎಂಟ್ರಿ ಮಾಡಿ ಪರ್ಚೇಸಿಂಗ್ ಕಂಪನಿ ಬುಕ್ ಅಲ್ಲಿ ಜರ್ನಲ್ ಎಂಟ್ರಿ ಮಾಡಿ ಅಂತ ಕೇಳಿದೆ. ಅವನೇ ಅದನ್ನೇ ಕೇಳಿದ್ರು. ಏನಂತ? ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಪಾಸ್ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ. ಸಿ, ಜರ್ನಲ್ ಎಂಟ್ರೀಸ್ ಇನ್ ಪರ್ಚೇಸ್ ಕಂಪನಿ. ಕರೆಕ್ಟಾ? ಪರ್ಚೇಸಿಂಗ್ ಕಂಪನಿ ಈ ತರ ಕೇಳಿದಾಗ ಫಸ್ಟ್ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಅಂದ್ರೆ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್. ಏನಿದು? ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್, ಏನಿದು? ಲಿಕ್ವಿಡೇಟರ್ ಆಫ್ ವೆಂಡರ್ ಕಂಪನಿ. ಅಂದ್ರೆ ಒಟ್ಟು ಎಷ್ಟಕ್ಕೆ ಬಿಸ್ನೆಸ್ ನ ಪರ್ಚೇಸ್ ಮಾಡಿದೀವಿ? ಟೋಟಲ್ 30,43,140 ಪರ್ಚೇಸ್ ಮಾಡಿದ್ದೀವಿ. ಯಾರಿಗೆ ಕೊಡ್ಬೇಕು ಅಷ್ಟೂ? ವೆಂಡರ್ ಕಂಪನಿ ಕೊಡ್ಬೇಕು. ಆ ವೆಂಡರ್ ಕಂಪನಿಲಿ ಯಾರು ಇರ್ತಾರೆ? ಕಂಪನಿ ಕ್ಲೋಸ್ ಆದಾಗ ಲಿಕ್ವಿಡೇಟರ್ ಇರ್ತಾರೆ, ಇವ್ನು ಗವರ್ಮೆಂಟ್ ಅಫಿಷಿಯಲ್, ಇವನು ಕೊಡ್ಬೇಕಾಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ನರೇಷನ್ ಏನಂತ ಬರೀತೀವಿ ಅಂದ್ರೆ, ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಜಿಯೋ. ಈಸಿ ಇದೆಯಾ? ಈಸಿ ಇದೆಯಾ? ಇಲ್ಲ, ಈಸಿ ಇದೆ. ಎರಡನೇ ಜರ್ನಲ್ ಎಂಟ್ರಿ. ಓಕೆನಾ? ಲಿಕ್ವಿಡೇಟರ್ ಎಷ್ಟು ಕೊಡ್ಬೇಕಪ್ಪ ನಾವು ವೆಂಡರ್ ಕಂಪನಿಗೆ? 30,43,140
43,140 ರೂಪೀಸ್ ಕೊಡಬೇಕು. ಎಲ್ಲ ಏನ್ರಲ್ಲಿ ಕೊಡಬೇಕು ಅಂತ ಹೇಳಿದ್ದಾನೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬರುತ್ತಾ ಇಲ್ವಾ ಈಗ ಮಾಡೋದಕ್ಕೆ? ಬರುತ್ತಾ ಇಲ್ವಾ? ಬರುತ್ತೆ. 43,140 ನರೇಶ್ ಏನಂತ ಬರಿದೀವಿ? ಬೀಂಗ್ ಪಿಸಿ ಡಿಸ್ಚಾರ್ಜ್. ಏನಿದು ಇಲ್ಲಿ ಪಿಸಿ ಕೊಡಬೇಕು ಇಷ್ಟ ಅಮೌಂಟ್. ಇಲ್ಲಿ ಪಿಸಿ ಕೊಟ್ಟಿದೀವಿ. ಏನ್ರಲ್ಲಿ ಕೊಟ್ಟಿದೀವಿ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಡು. ಕ್ಲಿಯರ್? ಲಾಸ್ಟ್ ಜರ್ನಲ್ ಎಂಟ್ರಿ, ಮೂರನೇ ಜರ್ನಲ್ ಎಂಟ್ರಿ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಹತ್ರ ಅಸೆಟ್ಸ್ ಎಷ್ಟಿದ್ಯಪ್ಪ ತಗೊಂಡೋಗಿರೋದು? ಅಸೆಟ್ಸ್ ಟೇಕನ್ ಓವರ್ ಎಷ್ಟಿದ್ಯಪ್ಪ? ಎಷ್ಟು ತಗೊಂಡಿದೀವಿ? 36,43,140 ರುಪೀಸ್ ತಗೊಂಡೋಗಿ. ಕರೆಕ್ಟಾ? ಎಷ್ಟು ರೂಪಾಯಿ ಲಯಬಿಲಿಟೀಸ್ ತಗೊಂಡೋಗಿ? ಲಯಬಿಲಿಟೀಸ್ ಅಕೌಂಟ್ ಟೇಕನ್ ಓವರ್ ಎಷ್ಟು ಲಯಬಿಲಿಟೀಸ್ ತಗೊಂಡೋಗಿದೀವಿ? 6,00,000 ರುಪೀಸ್ ತಗೊಂಡೋಗಿ. ಟೇಕನ್ ಓವರ್ ಬರೀಬೇಕಾಗಿತ್ತು. ಎಷ್ಟು ಅಸೆಟ್ಸ್ ತಗೊಂಡೋಗಿದೀವಿ, ಎಷ್ಟು ಲಯಬಿಲಿಟೀಸ್ ಅಮೌಂಟ್ ನ ತಗೊಂಡೋಗಿ? ಈ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ, ಈ ಅಸೆಟ್ಸ್ ಲಯಬಿಲಿಟೀಸ್ ತಗೊಂಡೋಗಿದಕ್ಕೆ ಏನ್ ಕೊಡ್ತಾ ಇದೀವಿ? ಎಷ್ಟು ಕೊಡ್ತಾ ಇದೀವಿ? ಎಷ್ಟು ಕೊಡ್ತಾ ಇದೀವಿ? ಅದನ್ನೇ ನಾವು ಇಲ್ಲಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 30,43,140 ಎರಡು ಟ್ಯಾಲಿ ಆಯ್ತಾ? ಆಯ್ತಾ ಇಲ್ವಾ? ಬೀಂಗ್ ಏನಂತ ಬರೀತಿರೋ ರಿಲೇಷನ್ ಬಿಸ್ನೆಸ್ ಪರ್ಚೇಸ್ ಏನಂತ ಹೇಳ್ತೀವಿ? ಬೀಂಗ್ ಬಿಸ್ನೆಸ್ ಸರ್. ಮೂರು ಜನ ಇಟ್ರೆ 5 ಮಾರ್ಕ್ಸ್ ಇದೆ, ನೀವೇ ಹೇಳಿ. ಬೇಕಾ ಬೇಡವಾ? ಈಸಿ ಇದೆ ಅಲ್ವಾ? ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಬಿಟ್ಟು ಲಿಕ್ವಿಡೇಟರ್ ಆಫ್ ವೆಂಡರ್ ಕಂಪನಿ, ಲಿಕ್ವಿಡೇಟರ್ ಆಫ್ ವೆಂಡರ್ ಕಂಪನಿ ಇಟ್ಟು ಏನ್ ಕೊಡ್ತಾ ಇದೀವಿ ಅಕೌಂಟ್? ಏನ್ ಅಸೆಟ್ಸ್ ಬರ್ತಾ ಇದೆ ನಮಗೆ ಪರ್ಚೇಸಿಂಗ್ ಕಂಪನಿಗೆ, ಏನ್ ಲಯಬಿಲಿಟೀಸ್ ನಾವು ತಗೊಳ್ತಾ ಇದೀವಿ, ಅದಕ್ಕೆ ನಾವು ಎಷ್ಟು ಕೊಡ್ಬೇಕು? ಇದೆಲ್ಲ ನಾವು ಪರ್ಚೇಸಿಂಗ್ ಕಂಪನಿ ಮಾಡ್ತಾ ಇರೋ ಜರ್ನಲ್. ಬಿಸ್ನೆಸ್ ಪರ್ಚೇಸ್ ಮಾಡಿದೀವಿ, ಲಿಕ್ವಿಡೇಟರ್ಗೆ ಇಷ್ಟು ಕೊಡ್ಬೇಕು. ಆ ಪರ್ಚೇಸ್ ಮಾಡಿರೋದಕ್ಕೆ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೀವಿ ಲಿಕ್ವಿಡೇಟರ್ಗೆ. ಈ ಕೊಡೋ ಅಮೌಂಟ್ಗೆ ಏನ್ ಅಸೆಟ್ಸ್ ಬರ್ತಾ ಇದೆ, ಏನ್ ಲಯಬಿಲಿಟೀಸ್ ಬರ್ತಾ ಇದೆ, ಎಷ್ಟು ಕೊಡ್ತಾ ಇದೆ? ಕ್ಲಿಯರ್? ಓಕೆನಾ?